ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗು, ಚೆನ್ನಾಗಿರು. ಯುವ ಪ್ರತಿಭೆ ದಿಲೀಪ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ರಿಪೇರಿ ರಾಮಣ್ಣ ಕಿರುಚಿತ್ರ ಪ್ರೇಕ್ಷಕರ ಮೆಚ್ಚುಗೆಗೆ ವ್ಯಕ್ತವಾಗಿದೆ. ರಿಪೇರಿ ರಾಮಣ್ಣ 70, 80, 90 ಕಾಲಘಟ್ಟದ ಕಿರುಚಿತ್ರ ನವಿರಾದ ಪ್ರೇಮ ಕಥೆ. ಚಿತ್ರವನ್ನು ನೋಡಿರುವ ಪ್ರೇಕ್ಷಕರು ಹೀಗೆಂದು ವಿವರಿಸಿದ್ದಾರೆ. ಟಿವಿ ವಿರಹದ ಮನೆಯಲ್ಲಿ ಟೇಪ್ ರಿಕಾರ್ಡ್ದೆ ಅಗ್ರಸ್ಥಾನ. ಮೆಕ್ಕೆಜೋಳ ಸುಲಿಯುವುದು, ಶೇಂಗಾ ಹೊಡೆಯುವುದು, ಮರಗೆಲಸ, ಕುಂಬಾರಿಕೆ, ಕಟಿಂಗ್ ಶಾಪ್ ಸರ್ಕಲ್ ಅಂಗಡಿಗಳಲ್ಲಿ ಅವುಗಳದೇ ದರ್ಬಾರ್. ಕತೆ ನಾಯಕ ರಾಮಣ್ಣ ಜೊತೆಗೆ ಬಂದ ಹೆಣ್ಣು ಮಗುವಿಗೆ ತನ್ನ ವೃತ್ತಿ ಪ್ರೇಮ ಕತೆ ಹೇಳುತ್ತಾ ಇಂದಿನ ಮೊಬೈಲ್ ಫೋನ್ ಬಳಕೆಯಿಂದ ಆಗಿನ ಲವಲವಿಕೆ ಶಾಪಿಂಗ್, ಮದುವೆ ಪತ್ರಿಕೆ ಹಂಚುವ ಸಡಗರವನ್ನು, ಮೊಬೈಲ್ ಫೋನ್ ಬಳಕೆಯಿಂದ ಆನ್ಲೈನ್ ಶಾಪಿಂಗ್, ಸಂಬಂಧಿಕರನ್ನು ಫೋನ್ ಮಾಡುವ ಪದ್ಧತಿ ಬೇಡ ಎನ್ನುವ ಮಾತು ಭವಿಷ್ಯದ ಮಕ್ಕಳಿಗೆ ಒಳ್ಳೆಯ ತಿರುವು ಕೊಡುವಂತಾಗಿದೆ. ಜೀವನ ಕಟ್ಟಿಕೊಡುವ ಕೆಲಸ ನಮ್ಮವರನ್ನು ನೆಮ್ಮದಿಯಾಗಿ ಇಟ್ಟರೆ, ನಾವು ಇಷ್ಟಪಟ್ಟು ಕೆಲಸ ಮಾಡುವ ವೃತ್ತಿ ನಮ್ಮನ್ನು ನೆಮ್ಮದಿಯಾಗಿ ಇಡುತ್ತದೆ. ಕೊನೆಯಲ್ಲಿ ರಾಮಣ್ಣ ಕಾಯಕ ಬದುಕುವುದಕ್ಕೆ ನೆಪ ಮಾತ್ರ ಎನ್ನುವ ಬದಲು ಪ್ರತಿ ಕಾಯಕ ಬದುಕನ್ನು ಬಲಪಡಿಸುತ್ತವೆ ಎಂದು ಹೇಳಿದ್ದಾರೆ. ಅರಿಪೇರಿ ರಾಮಣ್ಣ ಅಜ್ಜ ಮೊಮ್ಮಗಳ ಹರಟೆಯ ರೀತಿಯಲ್ಲಿ ಕ್ಯೂಟ್ ಆಗಿ ಶುರುವಾಗುವ ಚಿತ್ರವು ಎರಡು ಪೀಳಿಗೆಯ ನಡುವೆ ಜೀವನದ ಬಗ್ಗೆ ಇರುವ ದೃಷ್ಟಿಕೋನದ ವ್ಯತ್ಯಾಸ, ಎಡಿಸೆಂಟ್ ವಿಂಟೇಜ್ ಲವ್ ಸ್ಟೋರಿ, ವೃತ್ತಿ ಪ್ರವೃತ್ತಿ ಆರ್ಥಿಕತೆ ಸಂಬಂಧಗಳ ಮಧ್ಯೆ ಸಾಮಾನ್ಯ ಮನುಷ್ಯನ ತೊಳಲಾಟ ಹೀಗೆ ಹಲವು ಆಯಾಮವನ್ನು ಪಡೆದು ಒಂದೊಳ್ಳೆ ಸಂದೇಶವನ್ನು ತಿಳಿಸಿಕೊಡುತ್ತದೆ. ಇನ್ನು ಚಿತ್ರದಲ್ಲಿ ಸತ್ಯಣ್ಣ, ಪ್ರಶಾಂತ್, ವಿನುತಾ, ಹಿತಾರಾ, ಕೇಶವಮೂರ್ತಿ, ತಿಲಕ್, ರಾಣಿ ನಟಿಸಿದ್ದು. ಚಿತ್ರಕ್ಕೆ ಅಚ್ಯುತ್ ರವರ ಸಿನಿಮಾಟೋಗ್ರಫಿ, ರಾಜೇಂದ್ರ ಪ್ರಸಾದ್ ಮತ್ತು ರಾಧಾಕೃಷ್ಣ ಬಸರೂರವರ ಸಂಗೀತ, ಚೇತನ್ ಸಿಂಗನೂರು ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕಿದ್ದು. ಇನ್ನು ಚಿತ್ರ ಸತ್ಯ ಹೆಗಡೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ.